ಹೋಗಿ ಬರ್ತೀಯ? ಸರಿ ಅಪ್ಪಾಜಿ. ಚಮಚ ಇಲ್ಲಿ ಕುತ್ಕೊಂಡು ಏನ ಮಾಡ್ತಾ ಇದ್ಯಾ? ವಿಶ್ವ ಇನ್ನ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ನೀ ಇಬ್ರು ಲವಕುಶನ? ಅವ್ನ್ ಬರ್ಲಿಲ್ಲ ಅಂದ್ರೆ ಊಟನು ಸೇರಲ್ಲ, ನಿದ್ದೇನು ಬರಲ್ವಾ? ಏನೋ ಮೇಷ್ಟ್ರತನ ಒಪ್ಪೋಲಿಗಳು ಅಂತೇಳಿ ಚಾಡಿ ಹೇಳಿದ್ಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ಅವನು ಪೋಲಿ ಮಾಡ್ಬಿಡ, ಎಲ್ಲ ಸರಿ ಹೋಗುತ್ತೆ. ಸೇರೋ ಸೇರೋ. ರಿಚರ್ಡ್ ಸರ್, ರಿಚರ್ಡ್ ಏನೋ ಇದೆಲ್ಲ. ನಾವಿಲ್ಲಿ ಬಂದಿರೋದು ಶ್ರದ್ಧೆಯಿಂದ ವಿದ್ಯೆ ಕಲಿಯೋಕೆ. ನೀನ್ ಸೇದೋದಲ್ದೆ ಇವನ್ಗೂ ಸೇದಿಸ್ತಿದ್ಯಲ್ಲ, ಇದ್ ನಿನ್ಗೆ ಸರಿನಾ? ಕ್ಲಾಸ್ ಲೀಡರ್ಗೆ ಪಾಠ ಹೇಳಕ್ ಬರ್ತೀಯಾ? ಹೌದು, ಸ್ನೇಹಿತನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀನೇ ಸೇದು. ಬಿಡ್ಬೇಡ, ಸೇದ್ಸ. ಸೇದೋ ಬೇಡ ರಿಚರ್ಡ್, ಏನಾಗಲ್ಲ. ನನ್ ಮಾತ್ ಕೇಳ್ರು ಪರವಾಗಿಲ್ಲ, ಸೇದು. ಸೇದು ಮರಿ, ಬೇಡ ಕಣೋ, ನನ್ ಮಾತ್ ಕೇಳು ಪ್ಲೀಸ್. ಬೇಡ ರಿಚರ್ಡ್, ಬೇಡ, ನನ್ ಬಿಟ್ಬಿಡು. ಸೇದೋ ಸೇದೋ ಸೇದಲ್ಲ. ಇನ್ನೊಂದ್ ಸಾರಿ ನಮ್ ಸುದ್ದಿಗೆ ಏನಾದ್ರೂ ಬಂದ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಲ್ಲ. ನಿನ್ನೆ ಕೇಳ್ತಾ ಇರೋದು ಯಾಕೆ ಅಳ್ತಾ ಇದೀಯಾ? ಸ್ಕೂಲ್ ಅಲ್ಲಿ ಹೊಡೆದ್ಬಿಟ್ರು. ನೀನೇನ್ ತಪ್ಪು ಮಾಡ್ದೆ? ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಏಟಾಕ್ ನಿನ್ಕೊಂಡ್ ಬಂದೆ? ನಾಚಿಕೆ ಆಗಲ್ವಾ ನಿನಗೆ? ನಿಲ್ಸು. ನಿನ್ ಕಣ್ಣಲ್ಲಿ ಯಾವತ್ತೂ ನೀರು ಬರ್ಕೂಡ್ದು, ಯಾವುದೇ ಕಾರಣಕ್ಕೂ ನಿನ್ ತಲೆ ತಗ್ಗಿಸ್ಕೂಡ್ದು. ಅದ್ಯಾವ ನಿನ್ ಮೈ ಮುಟ್ಟದ ಅವನಿಗೆ ಬುದ್ಧಿ ಕಲಿಸಿ ಆಮೇಲೆ ಮನೆ ಒಳಗೆ ಕಾಯಿಡು. ತಲೆ ಕೆಟ್ ನಿಂತ್ರೆ ನಟ್ಟು ಬೋಲ್ಟ್ ಎಲ್ಲ ಹೇಗ್ ಲೂಸ್ ಆಗುತ್ತೆ ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇನ್ನೊಂದ್ ಸಲ ನನ್ ಸುದ್ದಿಗ್ ಬಂದ್ರೆ ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ಹೀಗೆ ಬೆಳಿಬೇಕು. ಸೇಡು ಛಲ ಆವೇಶಗಳು ನಿನ್ನ ಜೀವನದ ಬಂಡವಾಳ ಆಗಬೇಕು. ನಿನ್ನ ಮುಟ್ಟೋ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇರ್ಕೂಡ್ದು. ಇವತ್ತಿನ ಸಮಾಜಕ್ಕೆ ನೀನು ಬೆಂಕಿ ಕಾರೋ ಬ್ರಹ್ಮಾಸ್ತ್ರ ಆಗಬೇಕು ವಿಶ್ವ. ವಾಸು, ಮೋಹನ್, ಸುಮತಿ, ಲಕ್ಷ್ಮಿ, ಗಿರೀಶ, ಕೃಷ್ಣ, ವಿಶ್ವಾಸ್. ವಿಶ್ವಾಸ್ ಗೆಟ್ ಅಪ್, ಬಾಯ್ಲೆ. ನೀನ್ ಸ್ಕೂಲ್ಗೆ ಬರೋದು ವಿದ್ಯೆ ಕಲಿಯೋದಕ್ಕೋ ಗುಂಡಾಗಿರಿ ಮಾಡೋದಕ್ಕೋ? ನಾನೇನ್ ತಪ್ಪು ಮಾಡಿದೆ ಸರ್? ರಾತ್ರಿ ರಿಚರ್ಡ್ ನ ಮನೆಯಿಂದ ಹೊರಗ್ ಕರೆದು ಹೊಡೆದು ಬಂದಿದ್ಯಲ್ಲ, ಎಷ್ಟೋ ಕೊಬ್ಬು ನಿನಗೆ. ನಿನ್ನೆ ಗ್ರೌಂಡ್ ಅಲ್ಲಿ ಸಿಗರೇಟ್ ಸೇದು ಅಂತ ಕೃಷ್ಣನ್ಗೆ ಬಲವಂತ ಮಾಡ್ತಿದ್ದ, ತಪ್ಪು ಅಂತ ಹೇಳಿದ್ದಕ್ಕೆ ನನ್ನನ್ನೇ ಹೊಡೆದು ಸಿಗರೇಟ್ ಸೇದು ಹೋಗ್ ಮಾಡ್ದ ಸರ್. ಗೊತ್ತಿಲ್ದೆ ಏನೋ ಮಾಡ್ಬಿಟ್ಟ, ಅದಕ್ಕೆ ಹೊಡೆದು ಬಿಡದ? ನಾನ್ ಮಾಡಿದ ತಪ್ಪು ಅಂತ ಹೇಳ್ತಿರಲ್ಲ, ಅವ್ನ್ ಮಾಡಿದ್ ಸರಿನಾ? ಮಾಡೋದ್ ಮಾಡ್ಬಿಟ್ಟು ಈಗ ನನಗೆ ಎದುತ್ತರ ಕೊಡ್ತೀಯನೋ ರಾಸ್ಕಲ್. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಅಂತವ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ನೀವು ಒಬ್ಬ ಗುರುನ. ಒಂದೇ ಮಾತರಂ ಅಂತ ರಾಷ್ಟ್ರಗೀತೆ ಹಾಡಿಸ್ತೀರ, ಮನಸ್ ತುಂಬಾ ಭೇದ ಭಾವ ಇಟ್ಕೊಂಡಿರ್ತೀರ. ನಿಮ್ಮಂತ ಗುರುಗಳ ಹತ್ರ ವಿದ್ಯೆ ಕಲ್ತು ನಾನು ಉದ್ಧಾರ ಆಗೋದು ಅಷ್ಟರಲ್ಲೇ ಇದೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಏನು ಗಾಡಿ ಪೇಂಟ್ ಚೇಂಜ್ ಮಾಡಿ ಒಂದ್ ಗಂಟೆ ಒಳಗೆ ಡೆಲಿವರಿ ಕೊಡ್ಬೇಕು. ಅಷ್ಟು ಅರ್ಜೆಂಟ್ ಆಗಲ್ಲ, ಆಗಲ್ಲ, ಟೈಮ್ ಬೇಕು. ಆಯ್ತು, ಆದಷ್ಟು ಬೇಗ ರೆಡಿ ಮಾಡು. ಹ್ಮ್, ಏನ್ರಿ ಇದು? ಅದನ್ನ ಕಟ್ಕೊಂಡು ನಿಂಗೇನು, ಬೇಗ ರೆಡಿ ಮಾಡೋ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ಕೋರ್ಟ್ ನಮ್ ತಲೆಗೆ ಬರುತ್ತೆ, ಬೇರೆ ಎಲ್ಲಾದ್ರೂ ಮಾಡಿಸ್ಕೋ ಹೋಗಿ. ನನ್ನ ಏನು ಅಂತ ತಿಳ್ಕೊಂಡಿದ್ಯಲ್ಲ, 15 ಮರ್ಡರ್, 26 ಆಫ್ ಮರ್ಡರ್, 12 ರೇಪ್, ಲೆಕ್ಕವಿಲ್ದಷ್ಟು ದೊಂಬಿ ಗಲಾಟೆ ಮಾಡಿ ಇಡೀ ಅಂಡವಳ್ನೆ ಬುಡಮೇಲ್ ಮಾಡದ ಖಾನ್ದಾನ್ ನಮ್ದು. ನಮ್ ಕಣ್ಣು ಬಿದ್ದ ಘಟಾನ್ ಗಟ್ಟಿಗಳೆಲ್ಲ ಇವತ್ತು ಅಣ್ಣ ಮುಂದೆ ದೇವಸ್ಥಾನದ ಮುಂದೆ ಭಿಕ್ಷೆ ಎತ್ತಿದ್ದಾರೆ. ಈ ಕತ್ತಿ ಕರಿ ಅಂತ ಕೇಳ್ಕೋದು ಒಂದೇ. ಯಾ
ಯಾವ ರೌಡಿನೋ ನೀನು? ಆಗ್ಲಿಂದ ನೋಡ್ತಾನೆ ಇದೀನಿ, ಕತ್ತಿ ಇಟ್ಕೊಂಡು ಹಾಕ್ತೀನಿ ಬಗ್ಗದ್ ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ, ನಿಜವಾದ ಗಂಡಾದ್ರೆ ಹಾಕು. ಅದನ್ ಬಿಟ್ಟು ನಿನ್ ಬಂಡಲ್ ಬಯೋಡೇಟಾನ ಯಾವ ನನ್ ಮಗ ಕೇಳ್ತಾನೋ? ನೀನೇನಪ್ಪ ಇವನೇನೋ ಹರಿಕತೆ ಹೇಳ್ತಿದ್ದಾನಂದ್ರೆ ಕೇಳ್ಕೊಂಡ್ ನಿನ್ ಬಿಡೋದಾ? ತಪ್ ಮಾಡಿಲ್ಲ ಅಂದ್ಮೇಲೆ ತಲೆ ತಗಸ್ಕೂಡ್ದು ಅಂತ ನೀನೇ ಹೇಳ್ತಿದ್ದೆ, ಈಗ ಯಾಕಪ್ಪ ಸುಮ್ನಾಗ್ಬಿಟ್ಟೆ? ಈಗಿನ ಸಮಾಜದಲ್ಲಿ ಭಗವದ್ಗೀತೆ ಹೇಳೋಕ್ ಹೊರಟ್ರೆ ಕೇಳೋ ಜನ ಇಲ್ಲಿ ಯಾರಿಲ್ಲ ಅಪ್ಪ. ಇಲ್ಲೇನಿದ್ರು ಏಕ್ ಮಾರ್ದೋ ತುಗ್ಲ ಅಂದ್ರೇನೆ. ನಮ್ಮಂತವ್ರ ಕಾಲ